ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿರತಕ್ಕಂತಹ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸೋಣ ಅನ್ನುವಂತಹ ಘೋಷಣೆಯೊಂದಿಗೆ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶ ಸೇವ್ ಡೆಮೊಕ್ರಸಿ ಕಾನ್ಫರೆನ್ಸಿನ ವೇದಿಕೆಯಲ್ಲಿ ಉಪಸ್ಥಿತರಕ್ಕಂತಹ ಎಲ್ಲ ಪಕ್ಷದ ರಾಷ್ಟ್ರೀಯ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ನಾಯಕರುಗಳೇ ನಾಯಕಿಯರುಗಳೇ ವುಮೆನ್ ಇಂಡಿಯಾ ಮೂಮೆಂಟಿನ ನಾಯಕಿಯರುಗಳೇ ಅದೇ ರೀತಿ ಪಕ್ಷದ ಜನಪ್ರತಿನಿಧಿಗಳೇ ನೆರೆದಿರತಕ್ಕಂತಹ ಎಲ್ಲ ಈ ಸಮಾವೇಶದ ಯಶಸ್ವಿಗೆ ಕಾರಣಕರ್ತರಾದಂತಹ ಸಹೋದರ ಸಹೋದರಿಯರೇ ಹಿತೈಷಿಗಳೇ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕು ಅನ್ನುವಂತಹ ಈ ಒಂದು ಘೋಷಣೆಯ ಸಮಾವೇಶವನ್ನು ಇವತ್ತು ನಾವು ಉಡುಪಿಯಲ್ಲಿ ಹಮ್ಮಿಕೊಳ್ಳುವಂತಹ ಕಾರಣಗಳನ್ನು ಈ ಜನರಿಗೆ ಹೇಳಬೇಕಾದಂತಹ ಅನಿವಾರ್ಯತೆ ಇಲ್ಲ ಅನ್ನೋದನ್ನು ನಾನು ಮನಗಂಡಿದ್ದೇನೆ. ಯಾಕಂತ ಹೇಳಿದರೆ 2014 ನಂತರದ ಸರ್ಕಾರ ಈ ದೇಶದಲ್ಲಿ ಬಂದ ನಂತರದ ಘಟನೆಗಳು ಸರ್ಕಾರದ ನಡೆಗಳು ವ್ಯವಸ್ಥೆಯ ನಡೆಗಳಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾತ್ಯತೀತ ಸಂವಿಧಾನ ಎಷ್ಟೊಂದು ಕುಂದುತ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ನಾವು ಕಾಣಬಹುದು. ಇವತ್ತು ಕೂಡ ಈ ಒಂದು 10 ಮೋದಿ ಆಡಳಿತದ ಹಿನ್ನೆಲೆಗಳನ್ನು ನಾವು ತಿರುಗಿ ನೋಡಿದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಒಂದೇ ಒಂದು ಕೆಲಸವನ್ನು ಈ ಸರ್ಕಾರ ಮಾಡಲಿಲ್ಲ ಅನ್ನೋದನ್ನಾಗಿದೆ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರುವಂಥದ್ದು. ಇವತ್ತು ಈ ದೇಶದ ಪ್ರಧಾನಿಯವರು ಮಂದಿರವೊಂದನ್ನು ಉದ್ಘಾಟನೆಗೈದು ಅರಬ್ ರಾಷ್ಟ್ರದಲ್ಲಿ ನಿಂತು ಅರಬಿಕ್ ಭಾಷೆಯಲ್ಲಿ ಭಾಷಣಗೈಯುವಂತಹ ಭಾಷಣದ ತುಣುಕೊಂದನ್ನು ನಮ್ಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ. ಈ ಭಾಷಣದ ತುಣುಕಿನ ಅರ್ಥವನ್ನೊಮ್ಮೆ ನಾವು ಅವಲೋಕನ ಮಾಡಿದಾಗ ಆ ಕಡೆ ಕಣ್ಣಾಯಿಸಿದಾಗ ಈ ದೇಶದ ಪ್ರಧಾನಿಯವರ ಬಾಯಲ್ಲೂ ಕೂಡ ಜಾತ್ಯತೀತತೆ ಕುರಿತು ಪ್ರಜಾಪ್ರಭುತ್ವದ ಕುರಿತು ಉತ್ತಮವಾದಂತಹ ಮಾತುಗಳು ಬರುತ್ತದೆ ಅನ್ನೋದನ್ನು ಕೂಡ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮಾನ್ಯ ಪ್ರಧಾನಿಗಳು ವಿದೇಶದ ಅರಬ್ ರಾಷ್ಟ್ರದ ವೇದಿಕೆಯಲ್ಲಿ ನಿಂತು ಅರಬ್ ಭಾಷೆಯಲ್ಲಿ ಭಾಷಣವನ್ನ ಮಾಡುತ್ತಾರೆ. ಆ ಭಾಷಣವನ್ನು ಅವರು ಆರಂಭಿಸುವಂತಹ ಒಂದು ಶೈಲಿಯನ್ನು ನಾನು ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅವರು ಅರಬ್ ರಾಷ್ಟ್ರದ ಅರಬ್ ನಾಯಕರೊಂದಿಗೆ ಅವರು ಹೇಳ್ತಾ ಇದ್ದಾರೆ, ಅರಬ್ ಮತ್ತು ಭಾರತದ ಸಂಬಂಧ ಏನಿದೆ ಅದು ಬಹಳಷ್ಟು ಹಿಂದಿನದ್ದು, ಬಹಳಷ್ಟು ವರ್ಷಗಳಿಂದ ನಾವು ಮತ್ತು ನೀವು ಬಹಳಷ್ಟು ಕೊಡುಕೊಳ್ಳುವಿಕೆಯನ್ನು ಮಾಡ್ತಾ ಇದ್ದೇವೆ, ನಮ್ಮ ನಡುವೆ ಹಲವು ಬಾಂಧವ್ಯಗಳಿವೆ, ನಮ್ಮ ನಡುವೆ ಬಹುದೊಡ್ಡ ಸಂಬಂಧವಿದೆ ಅಂತ ಹೇಳಿ ಆರಂಭಗೊಳ್ಳುವಂತಹ ನರೇಂದ್ರ ಮೋದಿಯವರ ಮಾತಿನಲ್ಲಿ ಅವರು ಒಂದು ದೇಶದ ಬಗ್ಗೆ ವಿವರಣೆಯನ್ನು ನೀಡುತ್ತಾರೆ. ಒಂದು ದೇಶ ಅಂದ್ರೆ ಹೇಗೆ ಇರಬೇಕು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯವರು ವಿವರಿಸ್ತಾರೆ. ಪ್ರಧಾನಿಯವರು ವಿವರಿಸುವಂತಹ ದೇಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದೇಶ ಎಂದರೆ ಅಲ್ಲಿ ವಿವಿಧ ಧರ್ಮಗಳನ್ನು ಒಳಗೊಂಡಂತಹ, ವಿವಿಧ ಜನಗಳನ್ನು ಒಳಗೊಂಡಂತಹ, ವಿವಿಧ ಸಂಸ್ಕೃತಿಯನ್ನು ಒಳಗೊಂಡಂತಹ ಒಂದು ಭೂಮಿಯಾಗಿರಬೇಕು ಒಂದು ದೇಶ ಎಂದ್ರೆ. ವಿವಿಧ ಸಂಸ್ಕೃತಿಯ ವಿವಿಧ ಧರ್ಮದ ಜನರಿಗೆ ಅಲ್ಲಿ ಸಮಾನವಾದಂತಹ ಅವಕಾಶಗಳಿರಬೇಕು. ಅವರ ಆಚರಣೆಗಳನ್ನ, ಅವರ ಆರಾಧನೆಗಳನ್ನ, ಅವರ ಧರ್ಮಗಳನ್ನ, ಅವರ ಸಂಸ್ಕೃತಿಯನ್ನ ಅನುಸರಿಸಲಿಕ್ಕೆ, ಅದಕ್ಕನುಸಾರವಾಗಿ ಜೀವನ ಮಾಡಲಿಕ್ಕೆ ಆ ದೇಶ ಅವರಿಗೆ ಬಾಗಿಲನ್ನು ತೆರೆದುಕೊಡಬೇಕು ಎಂದಾಗಿದೆ ಮಾನ್ಯ ನರೇಂದ್ರ ಮೋದಿ ಅವರು ವಿದೇಶದ ಅರಬ್ಗಳ ಮುಂದೆ ಹೇಳ್ತಾ ಇರುವಂತಹದ್ದು. ಮುಂದುವರಿದು ನರೇಂದ್ರ ಮೋದಿ ಅವರು ಅರಬ್ ರಾಷ್ಟ್ರಗಳ ಅರಬ್ ಮೇಧಾವಿಗಳಿಗೆ ಹೇಳ್ತಾರೆ, ಇಸ್ಲಾಂ ರಾಷ್ಟ್ರಗಳು ಮತವನ್ನ ಮುಂದಿಟ್ಟು ಹೋಗುವಂತಹ ರಾಷ್ಟ್ರಗಳಾಗಿದೆ, ಧರ್ಮವನ್ನ ಮುಂದಿಟ್ಟು ಹೋಗುವಂತಹ ರಾಷ್ಟ್ರಗಳಾಗಿದೆ ಅರಬ್ ರಾಷ್ಟ್ರಗಳು, ಇಸ್ಲಾಂ ರಾಷ್ಟ್ರಗಳು. ಆದರೆ ಅಂತಹ ಅರಬ್ ರಾಷ್ಟ್ರಗಳಲ್ಲಿ ಭಾರತದಂತಹ ಹಲವಾರು ಇತಿಹಾಸವಿರುವಂತಹ
ಭಾರತದ ಜಾತ್ಯತೀತತೆಯ ಆ ಒಂದು ಉತ್ತಮವಾದಂತ ಆ ಸಂದೇಶವೇನಿದೆ ಅದನ್ನ ಒಳಗೊಳಿಸುವಂತ ಕೆಲಸಕ್ಕೆ ಇವತ್ತು ಅರಬ್ ರಾಷ್ಟ್ರಗಳು ಮುಂದೆ ಬರೆದು ಮಂದಿರಗಳನ್ನು ಕೂಡ ನಿರ್ಮಿಸ್ತಾ ಇರುವಂತಹದ್ದು ಭಾರತದ ದೇಶ ಜಾತ್ಯತೀತತೆಯನ್ನ ಒಳಗೊಳಿಸುವಂತ ಕಾರ್ಯವಾಗಿದೆ ಎಂದು ಮಾನ್ಯ ನರೇಂದ್ರ ಮೋದಿ ಅವರು ವಿದೇಶದಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಯಾವುದೇ ನಾಚಿಕೆ ಇಲ್ಲದೆ ಭಾಷಣವನ್ನು ಮಾಡುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದೇ ನರೇಂದ್ರ ಮೋದಿ ಅವರು ಭಾಷಣಗೈಯುವಂತ ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ಮಸೀದಿಯ ಮಹಡಿಯನ್ನ ಪೂಜೆಗೆ ಬಿಟ್ಟುಕೊಡಲಾಗಿದೆ. ಒಂದು ಮಸೀದಿಯನ್ನ ಇಶಾ ನಮಾಜ್ ಮಾಡಿದಂತ ಒಂದು ಮಸೀದಿಯನ್ನ ಸುಬಹ ನಮಾಜಿನ ನಡುವೆ ನೆಲಸಮಗೊಳಿಸಲಾಗಿದೆ. ಈ ರೀತಿಯ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂಪೂರ್ಣವಾದಂತಹ ಏನು ಅರಿವಿರುವಂತ ಒಬ್ಬ ಪ್ರಧಾನಿಯಾಗಿದೆ. ಈ ಭಾರತದಲ್ಲಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆಯನ್ನೇ ತಲೆಕೆಳಗಾಗಿಸುವುದು ಅನ್ನೋದನ್ನ ನಾವು ಅರ್ಥ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಾಗಿದೆ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶದ ಅಗತ್ಯತೆ ಏನಿದೆ ಈ ದೇಶದಲ್ಲಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು. ದೇಶದಲ್ಲಿ ನಡೆಯುತ್ತಾ ಇರುವಂತಹ ಘಟನೆಗಳು ಈ ರೀತಿಯಾಗಿ ಹೋಗುವಾಗ ಇದಕ್ಕೆ ಒಂದು ಐಡಿಯಾಲಜಿ ಆಗಿದೆ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಹಿಂದುತ್ವ ಅನ್ನುವಂತಹದ್ದು ಅಥವಾ ಸವರ್ಕರಿಸಂ ಅನ್ನುವಂತಹದ್ದು ಒಂದು ಧರ್ಮವೋ ಒಂದು ಆಚರಣೆಯೋ ಒಂದು ಭಕ್ತಿಯೋ ಒಂದು ಆರಾಧನೆಯೋ ಅಲ್ಲ. ಅದು ಒಂದು ಐಡಿಯಾಲಜಿ ಆಗಿದೆ. ಇದೆಲ್ಲವನ್ನು ಕೂಡ ಬಿಟ್ಟು ನಿಂತಹ ಒಂದು ಐಡಿಯಾಲಜಿ ಆಗಿದೆ. ಆದರೆ ಇದನ್ನ ಇವರು ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಿಯೋನಿಸಂ ಯಾವ ರೀತಿ ಯುದಾಯಿಸಂನ ವಿರುದ್ಧ ದಾಳಿಯನ್ನ ಮಾಡಿತ್ತು ಆ ರೀತಿಯಲ್ಲಾಗಿದೆ ಇವರು ಮುಂದುವರಿಸ್ತಾ ಇರುವಂತಹದ್ದು. ಭಾರತದ ಪುರಾಣಗಳನ್ನ ಇತಿಹಾಸಗಳನ್ನ ಅಡಿಸ್ಥಾನವಾಗಿಟ್ಟುಕೊಂಡು ಸುಳ್ಳುಗಳನ್ನು ದೇವ ವಿಶ್ವಾಸದ ವಿಚಾರಗಳನ್ನು ಪದ್ಧತಿಗಳನ್ನು ಅಥವಾ ಧಾರ್ಮಿಕ ವಿಷಯಗಳನ್ನು ಅದರೊಂದಿಗೆ ಕಲುಷಿತಗೊಳಿಸಿ ಧರ್ಮ ವಿದ್ವೇಷ ಮತ್ತು ಸಾಮೂಹಿಕ ವಿಭಜನೆಯ ಒಂದು ಸಿದ್ಧಾಂತವನ್ನಾಗಿದೆ ಇಲ್ಲಿನ ಸಾಮ್ರಾಜ್ಯ ಸಾಹಿತ್ಯ ಮತ್ತು ಕಾರ್ಪೊರೇಟಿಸಮ್ ನ ಸಹಾಯದೊಂದಿಗೆ ಇಂದು ಈ ದೇಶದಲ್ಲಿ ಆಡಳಿತ ನಡೆಸುವಂತಹ ಮೋದಿ ಸರ್ಕಾರ ನಡೆಸ್ತಾ ಇರುವಂತಹದ್ದು. ಹೇಗೆ ಜಿಯೋನಿಸಂ ನ ಹಿಂದೆ ಬ್ರಿಟನ್, ಫ್ರಾನ್ಸ್, ಅಮೆರಿಕಾದ ರಾಷ್ಟ್ರಗಳು ಕೆಲಸ ಮಾಡಿತ್ತು, ಹೇಗೆ 1940 ಕೊನೆಯಲ್ಲಿ ಡಿಕೊಲೊನೈಸೇಷನ್ ಒಂದು ಏನು ಕೊಲೋನಿಯಲ್ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಕಳಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಯಹೋವನ ವಾಗ್ದಾನದ ಭೂಮಿಯನ್ನಾಗಿದೆ ಭೂಮಿಯ ಹೆಸರಿನಲ್ಲಿ ಯಾವ ರೀತಿ ಕಡಲಿನ ತೀರದಲ್ಲಿ ಫಲಸ್ತೀನ್ ಅಂತ ರಾಷ್ಟ್ರಗಳ ವಿರುದ್ಧ ಯುದ್ಧಗಳನ್ನ ನಿರ್ಮಿಸಲಾಯಿತು ಆ ರೀತಿಯ ಕೆಲಸಗಳನ್ನಾಗಿದೆ. ಇವತ್ತು ಈ ದೇಶದಲ್ಲಿ ಹಿಂದುತ್ವ ಆರ್ಎಸ್ಎಸ್ ಸಂಘ ಪರಿವಾರ ನಡೆಸ್ತಾ ಇರುವಂತಹದ್ದು ಆ ಕೆಲಸಗಳಿಗಾಗಿದೆ. ಈ ದೇಶದಲ್ಲಿ ಬಿಜೆಪಿಯಂತಹ ನರೇಂದ್ರ ಮೋದಿಯ ಸರ್ಕಾರಗಳು ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸ್ತಾ ಇರುವಂತಹದ್ದು, ಅದಕ್ಕೆ ಪೂರಕವಾದಂತಹ ಒಂದು ಸಮೂಹವನ್ನ ವಿಭಜನೆಗೊಳಿಸುವಂತಹ ವಿದ್ವೇಷಗೊಳಿಸುವಂತಹ ರೀತಿಯಲ್ಲಾಗಿದೆ ಕಾಯಿದೆ ಮತ್ತು ಮಸೂದೆಗಳನ್ನ ಈ ದೇಶದಲ್ಲಿ ಜಾರಿಗೊಳಿಸ್ತಾ ಇರುವಂತಹದ್ದು. ಒಂದು ವರ್ಗವನ್ನ ಟಾರ್ಗೆಟ್ ಮಾಡಿಕೊಂಡು, ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡು, ಒಂದು ವರ್ಗವನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಬದುಕುವ ಹಕ್ಕುಗಳ ಮೇಲೆ, ಅವರ ತಿನ್ನುವ ಹಕ್ಕುಗಳ ಮೇಲೆ, ಅವರ ಸಂಸ್ಕೃತಿಯ ಮೇಲೆ, ಅವರ ಪರಂಪರೆಯ ಮೇಲೆ, ಅವರ ಧಾರ್ಮಿಕ ಅಸ್ಮಿತೆಗಳ ಮೇಲೆ ಆಗಿದೆ ಇವತ್ತು ಈ ದೇಶದಲ್ಲಿ ನೇರ ದಾಳಿಗಳು ನಡೆಸ್ತಾ ಇರುವಂತಹದ್ದು. ಈ ಸಂದರ್ಭಗಳನ್ನು ನೋಡುವಾಗ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಕೇವಲ ಪುಸ್ತಕಗಳಿಗೆ ಮತ್ತು ಕಾನೂನು ಪುಸ್ತಕಗಳಿಗೆ ಸೀಮಿತವಾಗಿರುವಂತಹ ಒಂದು ಸಂದರ್ಭದಲ್ಲಾಗಿದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಉಡುಪಿಯ ಮಣ್ಣಿನಲ್ಲಿ ಪ್ರಜಾಪ್ರಭುತ್ವ ಸಂರಕ್ಷಣೆಯ ಸಮಾವೇಶವನ್ನು ಇಟ್ಟುಕೊಂಡು ಈ ಸರ್ಕಾರಗಳಿಗೆ ಎಚ್ಚರಿಕೆಯ ನೀಡಲಿಕ್ಕೆ ಹೊರಟಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಜನರು ಒಗ್ಗೂಡಬೇಕಾಗಿದೆ, ಜನರು ಈ ವಿಚಾರಗಳನ್ನ ಅಡ್ರೆಸ್ ಮಾಡಬೇಕಾಗಿದೆ. ಈ ದೇಶದಲ್ಲಿರುವಂತಹ ಪ್ರಗತಿಪರರನ್ನ, ಈ ದೇಶದಲ್ಲಿರುವಂತಹ ಮುಸಲ್ಮಾನರ ಪರವಾಗಿ ಮಾತನಾಡುವವರನ್ನ, ಈ ದೇಶದಲ್ಲಿ ಸಂವಿಧಾನದ ಪರವಾಗಿ ಮಾತನಾಡುವವರನ್ನ ಕಟ್ಟಿ ಹಾಕುವಂತಹ, ಜೈಲಿಗೆ ಕಳುಹಿಸಿಕೊಂಡು ಸಂಭ್ರಮಿಸುವಂತೆ ಮಾಡುವಂತಹ ಯುಎಪಿ ಅಂತ ಕೆಲವರ ಕಾನೂನುಗಳನ್ನು ಹಾಕಿಕೊಂಡು ಈ ದೇಶದಲ್ಲಿ ಸಂವಿಧಾನದ ಗುಟ್ಟಿಗಳನ್ನ
ಅದನ್ನ ಒದಗಿಸುವಂತಹ ಪ್ರಯತ್ನಗಳು ನಡೆಯುವಾಗ ಅದನ್ನ ಅದನ್ನ ವಿರೋಧಿಸುವಂತಹ ಅದನ್ನ ಪ್ರಶ್ನೆ ಮಾಡುವಂತ ಒಂದು ಜನಾಂದೋಲನ ಈ ಸ್ವಾತಂತ್ರ್ಯ ಗಳಿಸಿದ 70 ವರ್ಷಗಳ ನಂತರ ಈ ದೇಶದ ರಾಜಭೇದಿಗಳಲ್ಲಿ ಮತ್ತೆ ಮೂಡಿಸಬೇಕಾಗಿದೆ. ಅದಕ್ಕೆ ಇಂತಹ ಜನಪ್ರತಿಗಳು ಇಂತಹ ಪ್ರತಿಭಟ ಸಮಾವೇಶಗಳು ಈ ದೇಶದಲ್ಲಿ ನಡೆಯಬೇಕಾದಂತಹ ಅಗತ್ಯತೆ ಇದೆ. ಅನ್ನುವಂತಹ ಈ ಹಸಿರು ಮತ್ತು ಕೆಂಪು ವರ್ಣದ ಈ ಕಾರ್ಯಕ್ರಮ ಇತ್ತು ತಂದು ಕಳೆದ 15 ವರ್ಷಗಳಲ್ಲಿ ದೇಶದ ಜನತೆಗಳಲ್ಲಿ ನಾವು ಇದನ್ನ ಸತ್ಯ ಮತ್ತೆ ದೇಶದ ಜನರೊಟ್ಟಿಗೆ ಹೇಳ್ತಾ ಇದ್ದೇವೆ, ದೇಶದ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೇವೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಹೇಳ್ತಾ ಇದ್ದೇವೆ, ಇಂತಹ ಚತುರ್ಭಟ ಸಮಾವೇಶಗಳ ಮೂಲಕ ನಾವು ಹೇಳ್ತಾ ಇದ್ದೇವೆ. ಕನ್ನಡಿ ಮತ್ತು ಸಿಎ ಅನ್ನುವಂತಹ ಒಂದು ಕಾಯಿದೆಯ ವಿರುದ್ಧ ದೇಶದಲ್ಲಿ ಸಂಚಲನ ನಡೆಸಿದಂತಹ ಸಮುದಾಯಗಳು ದೇಶದ ಮಹಿಳೆಯರು ದೇಶದ ರಾಜಕೀಯವನ್ನು ದೇಶದ ವಿದ್ಯಾರ್ಥಿಗಳು ತಕ್ಕಂದ್ರೆ ಈ ಫ್ಯಾಸಿಸ್ಟ್ ಸರ್ಕಾರವನ್ನ ದೇಶದಿಂದ ಕಾಯಿಸಲಿಕ್ಕೆ ಈ ಅಧಿಕಾರದಿಂದ ಕಾಯಿಸಲಿಕ್ಕೆ ಅವೆಲ್ಲರೂ ಕೂಡ ನಿಮ್ಮಂತ ಹೋರಾಟಕ್ಕೆ ಚಿಂತನೆಯನ್ನು ಬರೆಯುತ್ತಿದ್ದಾಗಿದೆ. ಆ ಹೋರಾಟದ ಮುಖಂಡಿಯಾಗಿ ಈ ಉಡುಪಿಯಲ್ಲಿ ನಡೆಯುತ್ತಾ ಇರುವಂತಹ ಸ್ವಾಯತ ಮತ್ತು ಸಿ ಕಾನ್ಫರೆನ್ಸ್ ನ ಈ ಒಂದು ವೇದಿಕೆ ಮತ್ತು ಈ ಸಾಧನೆಗಳು ಅದಕ್ಕೆ ಸಾಕ್ಷಿಯಾಗಲಿ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ನಿರಾಕರಣೆ ಹೇಳ್ತಾ ಇದ್ದೇನೆ.